ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಇಂಗ್ಲಿಷ್ ಫ್ರೆಂಡ್ಸ್ ಕಳೆದ ತರಗತಿಯಲ್ಲಿ ನಾನು ಟಿ ಇ ಟಿ ಪರೀಕ್ಷೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಮಾಜ ವಿಜ್ಞಾನ ವಿಷಯದ ಕುರಿತಾಗಿ ಪ್ರಶ್ನೋತ್ತರಗಳ ಭಾಗ ಒಂದನ್ನು ಡಿಸ್ಕಸ್ ಮಾಡಿದ್ವಿ ಅಲ್ಪ ಸಮಯದಲ್ಲೇ ಸಾಕಷ್ಟು ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸೊ ಇದು ಒಂದು ರೀತಿಯಾಗಿ ರಿವಿಸನ್ ಅಂತಲೂ ಕೂಡ ಹೇಳ್ಬೋದು ಕೇವಲ ನಿಮ್ಮ ಟಿ ಇ ಟಿ ಎಕ್ಸಾಮ್ ಅಷ್ಟೇ ಅಲ್ಲ ಎಸ್ ಡಿ ಎಫ್ ಡಿ ಎ ಹಾಗೆಯೇ ಇನ್ನಿತರ ಎಲ್ಲ ಎಕ್ಸಾಮ್ಸ್ಗಳಿಗೂ ಸೂಟ್ ಆಗ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಇದುವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಮಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಸದಾ ನಮ್ಮ ಜೊತೆ ಇರಿ ಅಂತ ಹೇಳ್ತಾ ತರಗತಿಯನ್ನು ಆರಂಭ ಮಾಡ್ತೀನಿ ನೋಡಿ ಕಳೆದ ಸಲ ಲಾಸ್ಟ್ ಕ್ವಶನ್ನು ನಾವು ಡಿಸ್ಕಸ್ ಮಾಡಿದ ಪ್ರಕಾರ ನಾವು ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ಬಂದಂಥ ಪರಿಸ್ಥಿತಿಯನ್ನು ಆ ಕ್ವಶನ್ನಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ ಅದರ ಮುಂದುವರೆದ ಭಾಗ ನೋಡಿ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊಂಡಂತಹ ಫ್ರೆಂಚ್ ಸೇನಾ ಮುಖ್ಯಸ್ಥ ಅಂತೇಳಿ ನಾವು ಯಾರನ್ನ ಕರಿತೀವಿ ಲಬೋರ್ಡಿನ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪ್ಲೀಟ್ ಆಗಿರೋಂಥ ವಿಡಿಯೋನು ಕೂಡ ಈ ಒಂದು ಚಾನಲ್ ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಬ್ರಿಟಿಷರಿಂದ ಮದ್ರಾಸನ್ನು ಯಾರು ವಶಪಡಿಸ್ಕೊಳ್ತಾರೆ ಅಂತಂದರೆ ಫ್ರೆಂಚ್ ಸೇನಾ ಮುಖ್ಯಸ್ಥನ ಲಬೋಡಿನ ಓಕೆ ಮಾರಿಷಸ್ನಿಂದ ಈತನನ್ನು ಕರೆಸ್ಕೊಂಡಿರ್ತಾರೆ ಫ್ರೆಂಚರು ಆದರೆ ಬ್ರಿಟಿಷರ ಒಂದು ಏನಂತ ಹೇಳ್ತಾರೆ ಒಡೆದು ಆಳುವ ನೀತಿಯಿಂದಾಗಿ ಲಬೋಡಿನನ್ನು ಕೂಡ ಏನು ಮಾಡ್ತಾನೆ ಮದ್ರಾಸನ್ನು ಮೊದಲು ವಶಪಡಿಸ್ಕೊಂಡಿರ್ತಾನೆ ಕರ್ನಾಟಿಕ್ ಯುದ್ಧದಲ್ಲಿ ತದನಂತರ ಅದನ್ನು ಮತ್ತೆ ಬ್ರಿಟಿಷರಿಗೆ ವಾಪಸ್ ನೀಡಿ ತಾನು ಮಾರಿಷಸ್ಗೆ ತೆರಳಿ ಹೋಗ್ಬಿಡ್ತಾನೆ ಇನ್ನು ನೂರ ಐವತ್ತೆರಡನೇ ಪ್ರಶ್ನೆ ಮೊದಲನೇ ಕರ್ನಾಟಿಕ್ ಯುದ್ಧದ ಸಂದರ್ಭದಲ್ಲಿ ಕರ್ನಾಟಕ್ ಪ್ರಾಂತ್ಯದ ನವಾಬನಾಗಿದ್ದಂಥವನು ಯಾರು ಅಂತಂದರೆ ಅನ್ವರುದ್ದಿ ನೋಡಿ ನೀವು ಬ್ರಿಟಿಷರ ಒಂದು ಆಳ್ವಿಕೆ ಹೇಗೆ ಸ್ಟ್ರಾಂಗ್ ಆಗ್ತಾ ಬಂತು ಭಾರತ ದೇಶದಲ್ಲಿ ಅಂತಕ್ಕಂಥದ್ರ ಪರಿಯನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಅದರಲ್ಲಿ ಹೆಚ್ಚಿನ ಅಂಕಗಳು ನಿಮಗೆ ಪರೀಕ್ಷೆಯಲ್ಲಿ ಕೇಳಿ ಕೇಳ್ತಾರೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮೊದಲನೇ ಕರ್ನಾಟಿಕ್ ಯುದ್ಧವು ಯಾವ ವರ್ಷ ಮುಕ್ತಾಯವಾಯಿತು ನೋಡಿ ಹದಿನೇಳು ನೂರ ಎಂಟು ಸುಮಾರು ಎರಡು ವರ್ಷಗಳ ಕಾಲ ಈ ಯುದ್ಧ ಆಗುತ್ತೆ ಅಂದರೆ ಹದಿನೇಳು ನೂರ ನಲವತ್ತಾರರಿಂದ ನಲವತ್ತೆಂಟು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹಾಗೆಯೇ ಮೊದಲನೇ ಕರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ ಅಂದರೆ ಎಕ್ಸ್ಲಾ ಚಾಪಲ್ ಒಪ್ಪಂದ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಎಕ್ಸ್ಲಾ ಚಾಪಲ್ ಒಪ್ಪಂದ ಓಕೆ ಈ ಒಂದು ಒಪ್ಪಂದದೊಂದಿಗೆ ಮೊದಲನೇ ಕರ್ನಾಟಿಕ್ ಯುದ್ಧ ಕೊನೆಗಾಳುತ್ತೆ ನೆಕ್ಸ್ಟು ಎರಡನೇ ಕರ್ನಾಟಕ ಯುದ್ಧವು ಪ್ರಾರಂಭವಾದಂತಹ ವರ್ಷ ಅಂದರೆ ಏನು ಮೊದಲನೇ ಕರ್ನಾಟಕ ಯುದ್ಧ ಹದಿನೇಳು ನೂರ ನಲ್ವತ್ತೆಂಟರಲ್ಲಿ ಮುಗಿಯುತ್ತಲ್ಲ ಅದಾದ ನಂತರ ಹದಿನೇಳು ನಲವತ್ತೊಂಬತ್ತರಲ್ಲಿ ಎರಡನೇ ಕರ್ನಾಟಕ ಯುದ್ಧ ಆರಂಭ ಆಗುತ್ತೆ ಕರ್ನಾಟಕ ಪ್ರಾಂತ್ಯದ ನವಾಬನಾದಂತಹ ಅನ್ವರುದ್ದೀನನ್ನು ಯಾವ ಕದನದಲ್ಲಿ ಕೊಲ್ಲಲ್ಪಡ್ತಾನೆ ಅಂತಂದರೆ ಅಂಬೂರ್ ಕದನ ನೆನ್ಪಿಟ್ಕೊಳ್ರಿ ಈ ಸಣ್ಣ ಪುಟ್ಟ ಸೂಕ್ಷ್ಮ ವಿಚಾರಗಳನ್ನು ನೀವು ಗಮನಿಸದೇ ಹೋದ್ರಿ ಅಂತಂದರೆ ಎಕ್ಸಾಮ್ನಲ್ಲಿ ನಿಮಗೆ ಈ ಪ್ರಶ್ನೆ ನಾನು ಓದಿರಲಿಲ್ಲ ಈ ಉತ್ತರನೇ ನಾನು ಕಂಡ್ಕೊಂಡಿರಲಿಲ್ಲ ಅನ್ನೋ ಒಂದು ನಿರಾಶೆ ಪಡಬೇಕಾಗತ್ತೆ ಅಂಬೂರ್ ಕದನವು ಯಾವ ವರ್ಷದಲ್ಲಿ ನಡೆಯುತ್ತೆ ನೋಡಿ ಸಾವಿರದ ಏಳುನೂರ ನಲ್ವತ್ತೊಂಬತ್ತರಲ್ಲಿ ಅಂಬೂರ್ ಕದನ ನಡೆಯುತ್ತೆ ಇನ್ನೂರ ಐವತ್ತೆಂಟನೇ ಪ್ರಶ್ನೆ ಅಂಬೂರ್ ಕದನದಲ್ಲಿ ಅನ್ವರುದ್ದೀನನ್ನು ಕೊಂದು ಕರ್ನಾಟಕ್ ಪ್ರಾಂತ್ಯದ ನವಾಬನಾದಂಥವನು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಆತನೇ ಚಂದ ಸಾಹೇಬ ನೆಕ್ಸ್ಟು ಅಂಬೂರ್ ಕದನದಲ್ಲಿ ಚಾಂದ ಸಾಹೇಬನಿಗೆ ಸಹಾಯ ಮಾಡಿದಂಥ ಯುರೋಪಿಯನ್ನರು ಯಾರು ಎಕ್ಸ್ ನೋಡಿ ಫ್ರೆಂಚರು ಏನು ಮಾಡ್ತಾರೆ ಅಂದರೆ ಅಂಬೂರ್ ಕದನದಲ್ಲಿ ಚಾಂದ ಸಾಹೇಬನಿಗೆ ಸಹಾಯವನ್ನು ಮಾಡ್ತಾರೆ ನೂರ ಅರವತ್ತನೇ ಪ್ರಶ್ನೆ ಫ್ರೆಂಡ್ಸ್ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವವನ್ನು ವಹಿಸಿದಂಥವ್ರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಎರಡನೇ ಕರ್ನಾಟಕ ಯುದ್ಧದಲ್ಲಿ ನೀವು ನೋಡಿರ್ಬೋದು ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಸಿದ್ಧಾಂತವನ್ನು ಜಾರಿಗೊಳಿಸಿದಂತಹ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂದರೆ ಬ್ರಿಟಿಷ್ ಸೇನೆಯ ನೇತೃತ್ವವನ್ನು ವಹಿಸ್ಕೊಂಡಿರ್ತಾನೆ ಕರ್ನಾಟಕ ಪ್ರಾಂತ್ಯದ ರಾಜಧಾನಿ ಆರ್ಕಾಟ್ ಆಗಿತ್ತು ಫ್ರೆಂಡ್ಸ್ ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಸೋತು ಹತ್ಯೆಯಾದಂತಹ ಕರ್ನಾಟಿಕ್ ಪ್ರಾಂತ್ಯದ ನವಾಬ ಅಂತೇಳಿ ಚಾಂದ ಸಾಹೇಬನ ನಾನು ಕರೆಯಬಹುದು ಹಾಗೆಯೇ ಮುಂದಿನ ಒಂದು ಪ್ರಶ್ನೆ ಎಡೆಗೆ ಹೋಗೋಣ ಎರಡನೇ ಕರ್ನಾಟಿಕ್ ಯುದ್ಧವು ಯಾವ ವರ್ಷ ಮುಕ್ತಾಯಗೊಳ್ಳುತ್ತೆ ನೋಡಿ ಎರಡನೇ ಕರ್ನಾಟಕ ಯುದ್ಧವು ಹದಿನೇಳು ನೂರ ಒಂಬತ್ತರಿಂದ ಶುರುವಾಗಿ ಐವತ್ನಾಲ್ಕರ ಒಂದು ಅಂತರದಲ್ಲಿ ಅದು ಕೊನೆಗೊಳ್ಳುತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಇದೀವಿ ಎರಡನೇ ಕರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತೆ ಮೊದಲನೇ ಒಂದು ಕರ್ನಾಟಿಕ್ ಯುದ್ಧವು ನಿಮಗೆ ಗೊತ್ತಿರೋ ಹಾಗೆ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಳ್ತು ಹಾಗೆಯೇ ನೆಕ್ಸ್ಟ್ ಮೂರನೇ ಕರ್ನಾಟಿಕ್ ಯುದ್ಧವು ಎಷ್ಟರಲ್ಲಿ ಆರಂಭ ಆಗುತ್ತೆ ಅಂದರೆ ಸಾವಿರದ ಏಳುನೂರ ಐವತ್ತಾರರಲ್ಲಿ ಆರಂಭ ಆಗುತ್ತೆ ವಾಂಡಿವಾಷ್ ಕದನದಲ್ಲಿ ಫ್ರೆಂಚರನ್ನು ಸೋಲಿಸಿದಂತಹ ಬ್ರಿಟಿಷ್ ಸೇನಾಧಿಕಾರಿ ಯಾರು ಅಂತ ಕೇಳ್ತಾ ಇದ್ದಾರೆ ಎಸ್ ಅಫ್ಕೋರ್ಸ್ ಸರ್ ಐರ್ಕೂಟ್ ಏನು ಮಾಡ್ತಾನೆ ವಾಂಡಿವಾಷ್ ಕದನದಲ್ಲಿ ಫ್ರೆಂಚರನ್ನು ಸೋಲಿಸ್ತಾನೆ ಇನ್ನು ಎರಡನೇ ಕರ್ನಾಟಿಕ್ ಯುದ್ಧವು ಯಾವ ವರ್ಷ ಮುಕ್ತಾಯಗೊಳ್ಳುತ್ತೆ ಸಾವಿರದ ಏಳುನೂರ ಅರವತ್ತ ಮೂರರಲ್ಲಿ ಏನಾಗುತ್ತೆ ಎರಡನೇ ಕರ್ನಾಟಕ ಯುದ್ಧ ಸಾರಿ ಮೂರನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳುತ್ತೆ ಎರಡನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದೊಂದಿಗೆ ಮುಕ್ತಾಯ ಆಯಿತು ಅಂತ ಕೇಳ್ತಿದ್ದಾರೆ ಪ್ಯಾರಿಸ್ ಒಪ್ಪಂದ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸಾರಿ ಇದು ಮೂರನೇ ಕರ್ನಾಟಕ ಯುದ್ಧ ಆಗಬೇಕು ಈಗಾಗಲೇ ನಾವು ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ ತಿಳ್ಕೊಂಡ್ವಿ ಇದು ಮೂರನೇ ಕರ್ನಾಟಕ ಯುದ್ಧ ಓಕೆ ನೆಕ್ಸ್ಟ್ ಹದಿನೇಳು ನೂರ ಹದಿನೇಳರಲ್ಲಿ ಬ್ರಿಟಿಷರಿಗೆ ದಸ್ತಕ್ಗಳನ್ನು ನೀಡಿದಂತಹ ಮೊಘಲ್ ದೊರೆ ಅಂತೇಳಿ ಯಾರನ್ನು ಕರಿತೀವಿ ನಾವು ಫರೂಕ್ ಶಿಯಾರನ್ನು ಪ್ಲಾಸಿಕ್ ಅದನ್ನು ಎಷ್ಟಲ್ಲಾಯ್ತು ಜೂನ್ ಜೂನ್ ತಿಂಗಳು ನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ ಜೂನ್ ಇಪ್ಪತ್ತ್ಮೂರು ಪ್ಲಾಸಿ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಬಂಗಾಳದ ನವಾಬ ಅಂತೇಳಿ ನಾವು ಯಾರನ್ನ ಕರಿತೀವಿ ಸಿರಾಜ್ ಉದ್ ದೌಲ ಆ ಸಂದರ್ಭದಲ್ಲಿ ಬ್ರಿಟಿಷರ ಒಂದು ಗವರ್ನರ್ ಜನರಲ್ ಆದಂತಹ ರಾಬರ್ಟ್ ಕ್ಲೈವ್ ಹಾಗೆಯೇ ಸಿರಾಜ್ ಉದ್ ದೌಲನ ನಡುವೆ ಈ ಯುದ್ಧ ಆರಂಭ ಆಗುತ್ತೆ ಹಾಗೆಯೇ ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವವನ್ನು ವಹಿಸಿದಂತಹ ವ್ಯಕ್ತಿ ರಾಬರ್ಟ್ ಕ್ಲೈವ್ ಈಗಾಗಲೇ ಹೇಳಿದ್ವಿ ಪ್ಲಾಸಿ ಕದನದಲ್ಲಿ ಸೋತು ಹತನಾದಂತಹ ಬಂಗಾಳದ ನವಾಬ ಸಿರಾಜ್ ಉದು ದೌಲ ಪ್ಲಾಸಿ ಕದನದಲ್ಲಿ ಜಯ ಗಳಿಸಿದಂತಹ ಬ್ರಿಟಿಷರು ಯಾರನ್ನು ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಎಸ್ ಆಫ್ ಕೋರ್ಸ್ ಪ್ಲಾಸಿ ಕದನದಲ್ಲಿ ಜಯವನ್ನು ಗಳಿಸ್ಬಿಟ್ಟು ಬ್ರಿಟಿಷರನ್ನು ಯಾರನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಮೀರ್ ಜಾಫರ್ ನೆಕ್ಸ್ಟ್ ಪ್ರಶ್ನೆ ನೋಡಿ ಬಕ್ಸಾರ್ ಕದನವು ಯಾವ ವರ್ಷ ನಡೆಯುತ್ತೆ ಹದಿನೇಳು ನೂರ ಅರವತ್ತ ನಾಲ್ಕರಲ್ಲಿ ಈ ಪ್ಲಾಸಿ ಕದನ ಫಸ್ಟ್ ಕರ್ನಾಟಕ ಯುದ್ಧಗಳಾಗುತ್ತೆ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಅದಾದ ನಂತರ ಪ್ಲಾಸಿ ಕದನ ಆಗುತ್ತೆ ಅದಾದ ನಂತರ ಮೂರನೇ ಕದನವೇ ಬಕ್ಸಾರ್ ಕದನ ಈ ಬಕ್ಸಾರ್ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಬಂಗಾಳದ ನವಾಬ ಅಂತೇಳಿ ಯಾರನ್ನು ಕರಿತೀವಿ ಮೀರ್ ಖಾಸಿಂ ನೆಕ್ಸ್ಟ್ ನೋಡಿ ಈ ಒಂದು ಬಕ್ಸಾರ್ ಕದನದಲ್ಲಿ ಇತರ ಇವರ ವಿರುದ್ಧ ಹೋರಾಡಿದಂತಹ ಬಂಗಾಳದ ನವಾಬರ ಒಂದು ಮೀರ್ ಖಾಸಿಮ್ನಿಗೆ ಬೆಂಬಲ ನೀಡಿದಂತಹ ಮೊಘಲ್ ದೊರೆ ಯಾರಾಗಿದ್ದ ಅಂತಂದರೆ ಎರಡನೇ ಶಾ ಆಲಂ ಬಕ್ಸಾರ್ ಕದನದಲ್ಲಿ ಮೀರ್ ಖಾಸಿಮ್ನ ಆ ಪರ ನಿಂತಹ ಔದ್ನ ನವಾಬ ಸಿರಾಜ್ ಉದ್ದೌಲ ಸೊ ಶೂಜ್ ಉದ್ದೌಲ ಸಾರಿ ಇಲ್ಲಿ ಶುಜ್ ಶುಜ್ ಉದ್ದೌಲ ಆಗಬೇಕು ನೆಕ್ಸ್ಟು ಬಕ್ಸಾ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವವನ್ನು ವಹಿಸಿದಂಥವ್ರು ಹೆಕ್ಟರ್ ಮನ್ರೋ ಸೊ ಬಂಗಾಳದಲ್ಲಿ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟು ಕೊಟ್ಟಂತಹ ಮೊಘಲ್ ದೊರೆ ಅಂತೇಳಿ ಯಾರನ್ನು ಕರಿತೀವಿ ಎರಡನೇ ಶಾ ಆಲಂ ಯಾಕೆ ಅಂತಂದರೆ ಆ ಯುದ್ಧದಲ್ಲಿ ಅವರು ಸೋಲನ್ನು ಅಪ್ಪಬೇಕಾಗತ್ತೆ ಸೊ ಸೋಲನ್ನು ಅಪ್ಪದಾಗ ಏನು ಮಾಡಬೇಕು ಆಟೋಮೆಟಿಕ್ಕಾಗಿ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ಬಿಟ್ಕೊಡ್ಬೇಕಾಗತ್ತೆ ಮೊಘಲ್ ದೊರೆ ಆದಂತಹ ಎರಡನೇ ಶಾ ಆಲಂ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ರಾಬರ್ಟ್ ಕ್ಲೈವ್ ಸಂಪೂರ್ಣವಾಗಿ ಒಂದು ತೆರಿಗೆ ಹಕ್ಕನ್ನು ತಾನೇ ಬಿಡ್ತಾನೆ ಈ ಬಂಗಾಳದಲ್ಲಿ ದ್ವಿಮುಖ ಅಥವಾ ದ್ವಿಪ್ರಭುತ್ವ ಸರ್ಕಾರವನ್ನ ಜಾರಿಗೆ ತಂದಂತಹ ವ್ಯಕ್ತಿಯಾದ ರಾಬರ್ಟ್ ಕ್ಲೈವ್ನು ಇದನ್ನ ಎಷ್ಟರಲ್ಲಿ ತರ್ತಾನೆ ಸಾವಿರದ ಏಳುನೂರ ಅರವತ್ತ ಐದರಲ್ಲಿ ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ವರ್ಷ ಆರಂಭವಾಗುತ್ತೆ ಸಾವಿರದ ಏಳ್ನೂರ ಎಪ್ಪತ್ತೈದು ಈಗ ಬಕ್ಸರ್ ಕದನ ಆಯಿತು ನೆಕ್ಸ್ಟ್ ಮರಾಠರೊಂದಿಗೂ ಕೂಡ ಯುದ್ಧವನ್ನು ಕೈಗೊಳ್ತಾರೆ ಬ್ರಿಟಿಷರು ಅದೇ ಮೊಘಲ ಆಂಗ್ಲೋ ಮೊದಲ ಆಂಗ್ಲೋ ಮರಾಠ ಯುದ್ಧ ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ವರ್ಷ ಮುಕ್ತಾಯಗೊಳ್ಳುತ್ತೆ ಸಾವಿರದ ಏಳ್ನೂರ ಎಂಬತ್ತ ಎರಡರಲ್ಲಿ ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾರೆ ಸಾಲ್ಬಾಯ್ ಒಪ್ಪಂದದೊಂದಿಗೆ ಮೊದಲನೇ ಮರಾಠ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳುತ್ತೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಸಿಡರಿ ಅಲಯನ್ಸ್ ಅಂತೇಳಿ ಕರೀತಾರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂತಹ ಬ್ರಿಟಿಷ್ ಗವರ್ನರ್ ಯಾರಾಗಿದ್ರು ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಯಾವ ವರ್ಷ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದ ಅಂದರೆ ಸಾವಿರದ ಏಳುನೂರ ತೊಂಬತ್ತ ಎಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಆಗಿರುತ್ತೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವ ವರ್ಷ ಆರಂಭಗೊಂಡಿತ್ತು ಅಂತ ಕೇಳ್ತಾ ಇದ್ದಾರೆ ಸಾವಿರದ ಎಂಟುನೂರ ಮೂರರಲ್ಲಿ ಮೊದಲನೇ ಎರಡನೇ ಆಂಗ್ಲೋ ಮರಾಠ ಯುದ್ಧ ಆರಂಭ ಆಗುತ್ತೆ ಸೊ ಯಾವ ವರ್ಷ ಕೊನೆಗೊಳ್ಳುತ್ತೆ ಅಂದರೆ ಹದಿನೆಂಟುನೂರ ಐದರಲ್ಲಿ ಬ್ರಿಟಿಷರೊಂದಿಗೆ ಬೆಸಿನ್ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಮರಾಠರ ಪೇಶ್ವೆ ಯಾರಾಗಿದ್ದರು ಎರಡನೇ ಬಾಜಿರಾವ್ ಹಾಗೆಯೇ ಫ್ರೆಂಡ್ಸ್ ನೂರ ತೊಂಬತ್ತೆರಡನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಕೇಳ್ತಾ ಇದ್ದಾರೆ ಸೊ ಆಫ್ಕೋರ್ಸ್ ಲಾರ್ಡ್ ವೆಲ್ಲೇಸ್ಲಿ ಏನಾಗಿರ್ತಾನೆ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಒಂದು ಮುಖ್ಯ ಸ್ಥಿತಿಯನ್ನು ವಹಿಸ್ಕೊಂಡಿರ್ತಾನೆ ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧ ಯಾವ ವರ್ಷ ನಡೆಯುತ್ತೆ ಸಾವಿರದ ಎಂಟುನೂರ ಹದಿನೇಳು ನೋಡಿ ಆಂಗ್ಲೋ ಮರಾಠ ಯುದ್ಧಗಳು ಮೂರಾಗುತ್ತೆ ಆಂಗ್ಲೋ ಮೈಸೂರು ಯುದ್ಧಗಳು ನಾಲ್ಕಾಗುತ್ತೆ ಆಂಗ್ಲೋ ಸಿಖ್ ಯುದ್ಧಗಳು ಕೂಡ ಈ ದೇಶದಲ್ಲಾಗುತ್ತೆ ನೋಡೋಣ ಹಾಗಾದರೆ ಮುಂದೆ ಹೋಗ್ತಾ ಹೋಗ್ತಾ ಮೂರನೇ ಆಂಗ್ಲೋ ಮರಾಠ ಯುದ್ಧ ಯಾವ ವರ್ಷ ಮುಕ್ತಾಯವಾಗುತ್ತೆ ಅಂದರೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೋರೆಗಾವ್ ಮತ್ತು ಅಷ್ಟಿ ಯುದ್ಧಗಳು ಯಾವ ವರ್ಷ ನಡೆಯುತ್ತೆ ವೆರಿ ಇಂಪಾರ್ಟೆಂಟ್ ಇದನ್ನು ತಿಳ್ಕೊಳ್ಬೇಕು ನೀವು ಎಸ್ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈ ಯುದ್ಧಗಳು ನಡೆಯುತ್ತೆ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಬ್ರಿಟಿಷರಿಗೆ ಸೋತು ಶರಣಾದಂತಹ ಮರಾಠರ ಪೇಶ್ವೆ ಯಾರು ಅಂತಂದರೆ ಎರಡನೇ ಬಾಜಿರಾಯ್ ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದವನ್ನು ಯಾರೊಂದಿಗೆ ಮಾಡಿಕೊಡ್ತಾರೆ ಅಂದರೆ ಪಂಜಾಬ್ನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ರಣಜಿತ್ ಸಿಂಗ್ನೊಂದಿಗೆ ಹಾಗೇನೇ ಫ್ರೆಂಡ್ಸ್ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲ ಫ್ರೆಂಡ್ಸ್ಗೂ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೂರ ತೊಂಬತ್ತೆಂಟನೇ ಪ್ರಶ್ನೆ ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರ ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದವನ್ನು ಯಾವ ವರ್ಷ ಮಾಡ್ಕೊಳ್ತಾರೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದವನ್ನು ಎಲ್ಲಿ ಮಾಡ್ಕೊಳ್ತಾರೆ ಅಂದರೆ ಅಮೃತ್ಸರ್ದಲ್ಲಿ ಪಂಜಾಬ್ನಲ್ಲಿ ಬರುತ್ತಲ್ಲ ಎಸ್ ನೆಕ್ಸ್ಟ್ ಹಾಗೆಯೇ ಟೂ ಹಂಡ್ರೆಡ್ ಕ್ವಶನಿಗೆ ಬಂದ್ವಿ ನಾವೀಗ ಆಂಗ್ಲೋ ಸಿಖ್ ಯುದ್ಧ ಯಾವ ವರ್ಷ ಆರಂಭವಾಗುತ್ತೆ ನೋಡಿ ಈಗ ನಾನು ಹೇಳಿದೆ ಆಂಗ್ಲೋ ಮರಾಠೆ ಯುದ್ಧಗಳು ಕೊನೆಗೊಂಡ್ವು ಆಂಗ್ಲೋ ಮರಾಠೆ ಯುದ್ಧಗಳು ಕೊನೆಗೊಂಡ ನಂತರ ಆಂಗ್ಲೋ ಸಿಖ್ ಯುದ್ಧಗಳು ಶುರುವಾಗುತ್ತೆ ಆಂಗ್ಲೋ ಸಿಖ್ ಯುದ್ಧ ಯಾವ ವರ್ಷ ಕೊನೆಗೊಳ್ಳುತ್ತೆ ಯಾವ ವರ್ಷ ಆರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಹದಿನೆಂಟುನೂರ ನಲ್ವತ್ತೈದರಲ್ಲಿ ಇದು ಆರಂಭ ಆಗುತ್ತೆ ಸೊ ಮುಕ್ತಾಯ ಆಗೋದು ಹದಿನೆಂಟುನೂರ ನಲ್ವತ್ತಾರಲ್ಲಿ ಫ್ರೆಂಡ್ಸ್ ಆಂಗ್ಲೋ ಸಿಖ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ಲಾಹೋರ್ ಒಪ್ಪಂದದೊಂದಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಂತಹ ಗವರ್ನರ್ ಜನರಲ್ ಲಾಡ್ ಡಾಲ್ ಹೌಸಿ ಡಾಲ್ ಹೌಸಿಯು ಯಾವ ವರ್ಷ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾನೆ ಅಂತ ಕೇಳಿದರೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಈ ರೀತಿಯಾದಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ ಅದಾದ ನಂತರ ಎರಡು ಐದನೇ ಪ್ರಶ್ನೆ ಹತ್ರ ಇದ್ದೀವಿ ನಾವು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೊಳಿಸಿದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ದರು ಲಾರ್ಡ್ ಕಾರ್ನ್ ವಾಲೇಸ್ ಲಾರ್ಡ್ ಕಾರ್ನ್ ವಾಲಿಸನು ಫೋರ್ಟ್ ವಿಲಿಯಂ ಕಾಲೇಜನ್ನು ಎಲ್ಲಿ ಸ್ಥಾಪ್ನೆ ಸ್ಥಾಪನೆ ಮಾಡ್ತಾನೆ ಅಂದರೆ ಕಲ್ಕತ್ತಾದಲ್ಲಿ ಯಾವ ವರ್ಷದಿಂದ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂದರೆ ಸಾವಿರದ ಎಂಟುನೂರ ಐವತ್ತ್ಮೂರಲ್ಲಿ ಐವತ್ತ್ಮೂರಲ್ಲಿ ಇನ್ನೊಂದು ಕೆಲಸ ಕೂಡ ಆಗುತ್ತೆ ಮುಂಬೈಯಿಂದ ಠಾಣದವರೆಗೂ ಮೊದಲ ರೈಲು ಸಂಚಾರ ಕೂಡ ಆಗುತ್ತೆ ನೆನ್ಪಿಟ್ಕೊಳ್ಳಿ ಹದಿನೆಂಟುನೂರ ಐವತ್ಮೂರರವರೆಗೆ ನಾಗರಿಕ ಸೇವೆ ಅಂದರೆ ಇನ್ ಸಿವಿಲ್ ಸರ್ವಿಸ್ ಅಂತೇಳಿ ಕರಿತೀವಲ್ಲ ಅದು ಆ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಮಾಡ್ತಾ ಇದ್ದಂಥವ್ರು ಯಾರು ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ ಅಥವಾ ನಿರ್ದೇಶಕರು ಅಂತ ಕರಿತೀವಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳನ್ನು ಸ್ಥಾಪಿಸಿದಂತಹ ಬ್ರಿಟಿಷ್ ಗವರ್ನರ್ ಯಾರು ಆಗಿದ್ರು ವಾರನ್ ಹೇಸ್ಟಿಂಗ್ಸ್ ಫೌಜ್ದಾರಿ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳನ್ನು ಜಾರಿಗೆ ತಂದಂಥವರು ವಾರನ್ ಹೇಸ್ಟಿಂಗ್ಸ್ ಎರಡು ಹನ್ನೊಂದನೇ ಪ್ರಶ್ನೆ ಪ್ರಪ್ರಥಮ ಬಾರಿಗೆ ವ್ಯವಸ್ಥಿತವಾದಂತಹ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದಂಥ ಬ್ರಿಟಿಷ್ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಆಗಿದ್ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಿದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಹಾಗೆಯೇ ಬ್ರಿಟಿಷರು ಪೊಲೀಸ್ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರ್ತಾರೆ ಅಂತ ಕೇಳಿದ್ದಾರೆ ಫ್ರೆಂಡ್ಸ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಇದನ್ನು ಜಾರಿಗೆ ತರ್ತಾರೆ ಬ್ರಿಟಿಷರು ಪೊಲೀಸ್ ಕಮಿಷನ್ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರ್ತಾರೆ ಸೊ ನೋಡಿ ಸಾವಿರದ ಒಂಬೈನೂರ ಎರಡರಲ್ಲಿ ನಿಮಗೆ ಇದು ಯಾಕೆ ಅಂತಂದರೆ ಇಂಚಿಂಚು ಮಾಹಿತಿಗಳನ್ನು ಪಡ್ಕೊಂಡಾಗ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ ಓಕೆ ಹಾಗಾದರೆ ಎರಡು ನೂರ ಹದಿನೈದನೇ ಪ್ರಶ್ನೆಗೆ ಹೋಗೋಣ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದಂತಹ ಬ್ರಿಟಿಷ್ ಗವರ್ನರ್ ಯಾರು ಅಂತ ಕೇಳ್ತಾ ಕೇಳಲಾಗ್ತಾ ಇದೆ ಎಸ್ ಅಫ್ಕೋರ್ಸ್ ಲಾರ್ಡ್ ಕಾರ್ನ್ ವಾಲಿಸ್ ಏನು ಮಾಡ್ತಾನೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ ನೆಕ್ಸ್ಟ್ ಲಾರ್ಡ್ ಕಾರ್ನ್ ವಾಲೀಸನ್ನು ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಯಾವ ವರ್ಷ ಜಾರಿಗೆ ತಂದ ಅಂತ ಕೇಳಿದರೆ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಅದನ್ನು ಜಾರಿಗೆ ತರ್ತಾನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಲಾರ್ಡ್ ಕಾರ್ನ್ ವಾಲಿಸನು ಯಾವ ಪ್ರಾಂತ್ಯಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಅಂದರೆ ಬಂಗಾಳ ಮತ್ತು ಬಿಹಾರ ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಬದುಕಿ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸತ್ತರು ಎಂದು ಹೇಳಿದಂತಹ ವ್ಯಕ್ತಿ ಮೆಟ್ಕಾಫ್ ಹೆಸರು ಕೇಳಿರ್ಬೋದು ಯಾಕೆ ಅಂತಂದರೆ ಬ್ರಿಟಿಷರ ಭೂ ಕಂದಾಯ ನೀತಿ ಅಷ್ಟೊಂದು ಅಸ್ಪಷ್ಟವಾಗಿತ್ತು ಅಷ್ಟೊಂದು ಕೃತ್ ಕ್ರೂರತನದಿಂದನೂ ಕೂಡ ಇತ್ತು ಆ ರೈತರೇನಿದ್ರಲ್ಲ ಆ ಸಾವಿನಿಂದ ಹೊರಗಡೆ ಬರಕ್ಕಾಗಲ್ಲ ಸಾಲದಿಂದ ಅಲ್ಲೇ ಹುಡ್ತಾರೆ ಅಲ್ಲೇ ಬೆಳೀತಾರೆ ಅಲ್ಲೇನು ಕೂಡ ಅವರು ಸತ್ತೋಗ್ಬಿಡ್ತಾರೆ ಈ ಒಂದು ಮಾತು ಅಲ್ಲಿದೆ ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ರವರು ಜಾರಿಗೆ ತಂದಂತಹ ಭೂ ಕಂದಾಯ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ ಸೊ ಮಹಲ್ವಾರಿ ಪದ್ಧತಿ ಇನ್ನು ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಜಾರಿಗೊಳಿಸಿದಂತಹ ವ್ಯಕ್ತಿ ಅಲೆಕ್ಸಾಂಡರ್ ರೀಡ್ ಅವರು ಅಲೆಕ್ಸಾಂಡರ್ ರೀಡ್ ರೈತವಾರಿ ಪದ್ಧತಿಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸ್ತಾನೆ ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಅಲೆಕ್ಸಾಂಡರ್ ರೀಡ್ ರೈತವಾರಿ ಪದ್ಧತಿಯನ್ನು ಯಾವ ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾನೆ ಅಂತಂದರೆ ಬಾರ ಮಹಲ್ ನೆಕ್ಸ್ಟ್ ನೋಡಿ ಎರಡು ಇಪ್ಪತ್ತ್ಮೂರನೇ ಪ್ರಶ್ನೆ ಫ್ರೆಂಡ್ಸ್ ಮದರಾಸು ಹಾಗೂ ಮೈಸೂರು ಪ್ರಾಂತ್ಯಗಳಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಂತಹ ವ್ಯಕ್ತಿ ಥಾಮಸ್ ಮನ್ರೋ ಹಾಗೆಯೇ ಭಾರತದಲ್ಲಿ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನವನ್ನು ಕೊಟ್ಟಂತಹ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಹೇಸ್ಟಿಂಗ್ಸ್ ಸೊ ಅಲ್ಲಿವರೆಗೂ ಕೂಡ ಆಧುನಿಕ ಶಿಕ್ಷಣದ ಪದ್ಧತಿ ಕೂಡ ಗೊತ್ತಿರಲಿಲ್ಲ ವಾರನ್ ಹೇಸ್ಟಿಂಗ್ಸ್ನು ಯಾವ ವರ್ಷದಲ್ಲಿ ಕಲ್ಕತ್ತಾ ಮದ್ರಾಸವನ್ನು ಪ್ರಾರಂಭ ಮಾಡ್ತಾನೆ ಅಂತಂದರೆ ಸಾವಿರದ ಏಳುನೂರ ಎಂಬತ್ತ ಒಂದರಲ್ಲಿ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಬನಾರಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಸಂಸ್ಥಾಪನೆ ಮಾಡಿದಂಥವರು ಜೊನಾಥನ್ ಡಂಕನ್ ಅವರು ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದಂತಹ ವ್ಯಕ್ತಿ ಚಾರ್ಲ್ಸ್ ಗ್ರ್ಯಾಂಟ್ ಅಂತೇಳಿ ಹೇಳ್ಬೋದು ಯಾಕೆ ಅಂತಂದರೆ ಅವರ ಉದ್ದೇಶ ಏನಾಗಿತ್ತು ಅಂತಂದರೆ ಮತ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಕ್ರೈಸ್ತ ಮಿಷನ್ ಮಿಷನರಿಗಳನ್ನು ಕರೆಸ್ಬಿಟ್ಟು ಶಾಲೆಗಳನ್ನು ಕೊಡಿಸೋದ್ರ ಮುಖಾಂತರ ಶಿಕ್ಷಣವನ್ನು ಕೊಡಿಸೋದ್ರ ಮುಖಾಂತರ ತಮ್ಮ ಧರ್ಮಕ್ಕೆ ಅವರು ವರ್ಗಾವಣೆ ಮಾಡಿಕೊಳ್ಳೋದೇ ಅವರ ಒಂದು ಮುಖ್ಯ ಉದ್ದೇಶ ಆಗಿತ್ತು ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯನ್ನು ಹಾಕಿದಂಥ ವರದಿ ಯಾವುದು ಮೆಕಾಲೆ ವರದಿ ಭಾಳಷ್ಟು ಫೇಮಸ್ ಇದು ನೆನಪಿಟ್ಕೊಳ್ಳ್ರಿ ಈ ಮೆಖಾಲೆಯು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ತನ್ನ ವರದಿಯನ್ನು ಎಷ್ಟನೇ ವರ್ಷದಲ್ಲಿ ಸಲ್ಲಿಸುತ್ತೆ ಅಂತಂದರೆ ಸಾವಿರದ ಎಂಟುನೂರ ಮೂವತ್ತ ಐದರಲ್ಲಿ ಓಕೆ ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಹೀಗಿದೆ ಚಾರ್ಲ್ಸ್ ವುಡ್ ಆಯೋಗವು ಯಾವ ವರ್ಷ ತನ್ನ ವರದಿಯನ್ನು ಸಲ್ಲಿಸುತ್ತೆ ಅಂತಂದರೆ ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಓಕೆ ನೆಕ್ಸ್ಟ್ ನೋಡೋಣ ಸಾವಿರದ ಆರುನೂರ ಐವತ್ತೇಳರಲ್ಲಿ ಮದ್ರಾಸ್ ಬಾಂಬೆ ಮತ್ತು ಕಲ್ಕತ್ತಾಗಳಲ್ಲಿ ಹೊಸ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದಂತಹ ಗವರ್ನರ್ ಜನರಲ್ ಯಾರು ಡಾಲ್ ಹೌಸಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆಯು ಎಷ್ಟರಲ್ಲಿ ಜಾರಿಗೆ ಬರುತ್ತೆ ಸಾವಿರದ ಏಳುನೂರ ಎಪ್ಪತ್ತ್ಮೂರಲ್ಲಿ ಬರುತ್ತೆ ಯಾವ ಕಾಯ್ದೆಯು ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳನ್ನು ಬಂಗಾಳದ ಪ್ರೆಸಿಡೆನ್ಸಿಯ ನಿಯಂತ್ರಣಕ್ಕೆ ಒಳಪಡಿಸ್ತವೆ ಅಂತಂದರೆ ನೋಡಿ ಸಾವಿರದ ಏಳುನೂರ ಎಪ್ಪತ್ತ್ಮೂರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರ್ತಾರೆ ಅಂತ ತಿಳ್ಕೊಂಡಿದ್ವಿ ಸೊ ಆ ಒಂದು ಆ್ಯಕ್ಟ್ನ ಪ್ರಕಾರ ಏನು ಮಾಡಲಾಗ್ತದೆ ಅಂತಂದರೆ ಈ ಪ್ರೆಸಿಡೆನ್ಸಿಗಳನ್ನು ಆ ಒಂದು ಕಂಪನಿಯ ನಿಯಂತ್ರಣಕ್ಕೆ ಒಳಪಡಿಸ್ಕೊಂಡ್ಬಿಡ್ತಾರೆ ಸಾವಿರದ ಏಳುನೂರ ಎಪ್ಪತ್ತ್ಮೂರರಲ್ಲಿ ಆ ರೆಗ್ಯುಲೇಟಿಂಗ್ ಕಾಯ್ದೆ ಬಂತು ಅಂತ ಹೇಳಿದ್ವಿ ಈ ರೆಗ್ಯುಲೇಟಿಂಗ್ ಕಾಯ್ದೆ ಅನುಸಾರ ಸುಪ್ರೀಂ ಕೋರ್ಟನ್ನು ಎಲ್ಲಿ ಆರಂಭ ಮಾಡ್ತಾರೆ ಸಾವಿರದ ಏಳುನೂರ ಎಪ್ಪತ್ತ್ಮೂರಲ್ಲಿ ಅಂತಂದರೆ ಕಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟನ್ನು ಅಲ್ಲಿ ಆರಂಭ ಮಾಡ್ತಾರೆ ನೆಕ್ಸ್ಟ್ ನೋಡಿ ನಿಯಂತ್ರಣ ಮಂಡಳಿ ಎಂಬ ಹೊಸ ಸಂಸ್ಥೆಯನ್ನು ಹುಟ್ಟು ಹಾಕಿದಂತಹ ಕಾಯ್ದೆ ಯಾವುದು ಅಂದರೆ ವೆರಿ ಫೇಮಸ್ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಶಾಸನ ನೆನ್ಪಿಟ್ಕೊಂಡ್ರೆ ನಿಯಂತ್ರಣ ಮಂಡಳಿ ಎಂಬ ಒಂದು ಹೊಸ ಸಂಸ್ಥೆಯನ್ನು ಹುಟ್ಟು ಹಾಕುತ್ತೆ ಇದು ಮೂವತ್ತಾರನೇ ಪ್ರಶ್ನೆ ಭಾರತಕ್ಕೆ ಪ್ರವೇಶಿಸಲು ಚರ್ಚ್ಗಳಿಗೆ ಅಧಿಕೃತ ಅವಕಾಶವನ್ನು ನೀಡಿದಂತಹ ಕಾಯ್ದೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆ್ಯಕ್ಟ್ ಅಂತ ಹೇಳ್ಬೋದು ಹಾಗೆಯೇ ಮುಂದಿನ ಪ್ರಶ್ನೆ ಬಂಗಾಳದ ಗವರ್ನರ್ ಜನರಲ್ನ ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣವನ್ನು ಮಾಡಿದಂತಹ ಕಾಯ್ದೆಯೂ ಕೂಡ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆಕ್ಟ್ ಅಂತಾನೆ ಹೇಳ್ತಾ ಇದ್ದೀವಿ ಯಾವ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸಿ ಭಾರತವನ್ನ ಇಂಗ್ಲೆಂಡ್ ರಾಣಿಯವರ ಆಳ್ವಿಕೆಗೆ ವರ್ಗಾವಣೆ ಮಾಡುತ್ತೆ ಸಾವಿರದ ಎಂಟುನೂರ ಐವತ್ತೆಂಟರ ಒಂದು ಭಾರತ ಸರ್ಕಾರ ಕಾಯ್ದೆ ಯಾಕಂದರೆ ಅವಾಗ ಏನಾಗಿರುತ್ತೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗೋದ್ರಿಂದ ಅಲ್ಲಿ ಏನಾಗ್ತದೆ ಸೊ ಈ ಕಾಯ್ದೆ ಮುಖಾಂತರ ಸಂಪೂರ್ಣವಾಗಿ ಇಂಗ್ಲೆಂಡ್ನ ರಾಣಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಾಗುತ್ತೆ ಗವರ್ನರ್ ಜನರಲ್ ಹುದ್ದೆಯ ಹೆಸರನ್ನ ವೈಸ್ರಾಯ್ ಎಂದು ಬದಲಾಯಿಸಿದಂತಹ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಭಾರತದ ಪ್ರಥಮ ವೈಸ್ರಾಯ್ ಅಂತೇಳಿ ಯಾರನ್ನ ಕರಿತೀವಿ ಲಾರ್ಡ್ ಕ್ಯಾನಿಂಗ್ ಎರಡ್ ನೂರ ನಲವತ್ತೊಂದನೇ ಪ್ರಶ್ನೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹುದ್ದೆಯನ್ನ ಹುದ್ದೆಯನ್ನು ಮಾಡಿದಂತಹ ಕಾಯ್ದೆ ನೋಡಿ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಯಾವ ಕಾಯ್ದೆ ಅನುಸಾರ ಕೌನ್ಸಿಲ್ ಆಫ್ ಇಂಡಿಯಾವು ಅಸ್ತಿತ್ವಕ್ಕೆ ಬರುತ್ತೆ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಅನ್ವಯ ಯಾವ ಕಾಯ್ದೆಯನ್ನು ಮಾರ್ಲೆ ಸುಧಾರಣಾ ಕಾಯ್ದೆ ಅಂತೇಳಿ ನಾವು ಕರಿತೀವಿ ಅಂದರೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೊಂಡಂಥ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂತ ಕೇಳ್ತಾ ಇದ್ದಾರೆ ಸೊ ಆಪ್ಷನ್ ಸೊ ಆಪ್ಷನ್ ಇಲ್ಲ ಸಾರಿ ಡೈರೆಕ್ಟ್ ಆನ್ಸರ್ ಲಾರ್ಡ್ ಮೀಂಟೊ ನಮ್ಮ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೊಂಡಂಥ ಸಂದರ್ಭದಲ್ಲಿ ಭಾರತದ ಸೆಕ್ರೆಟ್ರಿ ಆಫ್ ಸ್ಟೇಟ್ ಯಾರಾಗಿದ್ರು ಅಂದರೆ ಲಾರ್ಡ್ ಮಾರ್ಲೆ ಅವರು ಇನ್ನು ಎರಡುನೂರ ನಲವತ್ತಾರನೇ ಪ್ರಶ್ನೆ ಮಾಂಟೆಗೊ ಚಮ್ಸ್ಫೋರ್ಡ್ ಸುಧಾರಣಾ ಕಾಯ್ದೆ ಎಂದು ಯಾವ ಕಾಯ್ದೆಯನ್ನು ಇಲ್ಲಿ ಘೋಷಣೆ ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಇನ್ನು ಮುಂದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನು ನೀಡಿದಂತಹ ಕಾಯ್ದೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟು ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಸಾಮಾನ್ಯವಾಗಿ ಕೇಳುವಂಥ ಒಂದು ಪ್ರಶ್ನೆ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ನೀಡಿದಂತಹ ಕಾಯ್ದೆ ನೋಡಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ಹೇಳ್ತಾ ಇದೆ ನೆಕ್ಸ್ಟ್ ಪ್ರಶ್ನೆ ಆಧುನಿಕ ಕಾಲಘಟ್ಟದಲ್ಲಿ ಭಾರತದಲ್ಲಿ ಸಮಾಜ ಸುಧಾರಣೆಗೆ ಚಾಲನೆಯನ್ನು ನೀಡಿದಂತಹ ವ್ಯಕ್ತಿ ರಾಜಾ ರಾಮಮೋಹನ್ ಅವರು ಎರಡು ನೂರ ಐವತ್ತನೇ ಪ್ರಶ್ನೆ ಇಲ್ಲಿಗೆ ಈ ಪ್ರಶ್ನೆಗಳು ಎಂಡಾಗುತ್ತೆ ಮತ್ತು ಮುಂದಿನ ಪ್ರಶ್ನೆ ಜೊತೆಗೆ ಭೇಟಿ ಆಗೋಣ ಆತ್ಮೀಯ ಸಭಾವನ್ನ ಪ್ರಾರಂಭ ಮಾಡಿದಂಥವ್ರು ರಾಜಾರಾಮ್ ಮೋಹನ್ ರಾಯ್ ಹೀಗೆ ಇವತ್ತು ನಾನು ನೂರು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದೀನಿ ನೂರ ಐವತ್ತರಿಂದ ಎರಡು ನೂರ ಐವತ್ತರವರೆಗೂ ಕೂಡ ಸೊ ಮುಂದಿನ ತರಗತಿಯಲ್ಲಿ ಇದಕ್ಕಿಂತಲೂ ಕೂಡ ಹೆಚ್ಚು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಹೀಗೆ ಚಲ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್